ಮುಂದಿನ ವಿಧಾನಸಭಾ ಕ್ಷೇತ್ರ ತುಮಕೂರು ನಗರ ತುಮಕೂರು ನಗರದಲ್ಲಿ ಜ್ಯೋತಿ ಗಣೇಶ್ ಬಿಜೆಪಿಯಿಂದ ಹಾಗೆ ಸೊಗಡು ಶಿವಣ್ಣ ನಾಲ್ಕು ಸರಿ ಬಿಜೆಪಿ ಗೆಲುವಿನ ಬಾವುಟ ಆರಿಸಿವನಿ ಮಿನಿಸ್ಟರ್ ಎಲ್ಲ ಆಗಿವನಿ ಬಿಟ್ಟು ಜ್ಯೋತಿ ಗಣೇಶ್ ಕೊಟ್ಬಿಟ್ಟಾರೆ ಕೊಡಿ ಸರ್ ನನಗೆ ಅವ್ರಪ್ ನೋಡಿದಲ್ಲಿ ಬಸವರಾಜ್ ನೋಡ್ರೆ ರಿಟೈರ್ಡ್ ಆಗೋರೆ ಅಲ್ಲೋ ಮಧುಗಿರಿಗೆ ಹೋಗ್ಬಿಟ್ಟು ಕಾಂಗ್ರೆಸ್ನ ರಾಜಣ್ಣ ಗೆಲ್ಸಿ ಅಂತಾರೆ ಪಕ್ಷ ವಿರೋಧಿ ಅವರು ನಾನು ಕೊಡಿ ಅಂತ ಕೇಳ್ತಾವ್ರೆ ಜ್ಯೋತಿ ಗಣೇಶ್ ಬಹಳ ಸ್ಮಾರ್ಟ್ ರಾಜಕಾರಣಿ ಜ್ಯೋತಿ ಗಣೇಶ್ ತುಮಕೂರ್ಗೊಂದ್ ರೀತಿಯ ಡೆವಲಪ್ಮೆಂಟ್ ಗಣೇಶ್ ಬಿಸಿಕಲಿ ಎಂಜಿನಿಯರ್ ಅವರು ಎಲ್ಲಿ ಏನ್ ಮಾಡಬೇಕು ಕೆಲ್ಸನ ಅಂತ ಸರ್ಕಾರದ ಅನುದಾನವನ್ನ ಸರಿಯಾಗಿ ಬಳಸಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಂಡವ್ರೆ ಅವರು ಅಬ್ಬರ ಮಾಡಲ್ಲ ಆರ್ಭಟ ಮಾಡಲ್ಲ ಜ್ಯೋತಿ ಗಣೇಶ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರೆ ಕಾಂಗ್ರೆಸ್ ಇಂದ ರಫೀಕ್ ಅಮ ಜೊತೆಗೆ ಶಶಿ ಹುಲಿಕುಂಟೆ ಪ್ರಬಲವಾಗಿ ಟಿಕೆಟ್ ನ ಕೇಳ್ತಾ ಇದಾರೆ ಇದೆಲ್ಲದರ ಜೊತೆಗೆ ಗೋವಿಂದ ರಾಜು ಜೆಡಿಎಸ್ ಇಂದ ಘೋಷಣೆ ಆಗಿದೆ ಅಟ್ಟಿಕಾ ಬಾಗು ಬಂದ್ಬಿಟ್ಟು ಒಳ್ಳೆ ಮಜಾ ಕೊಟ್ಬಿಟ್ಟು ಹೋಗೋರೆ ನಾನು ನೋಡ್ತಾ ಟಿಕೆಟ್ಸ್ ಅಂತದೇನು ಕಥೆ ಆಯ್ತು ಜೆಡಿ ಎಸ್ ಅಲ್ಲಿ ಟಿಕೆಟ್ ಪರ್ಚೆಸ್ ಸೇಲು ಪ್ರಶ್ನೆ ಹೊರ್ಗಡೆ ಅವ್ರ ಜೊತೆ ನಡೆಯಲ್ಲ ಯಾರೋ ಹೇಳುದಲ್ಲ ಈ ತರ್ಡ್ ಪಾರ್ಟಿ ಹತ್ರ ಹೆಂಗ್ ಪರ್ಚೆಸ್ ಮಾಡಕ್ ಆಗುತ್ತಿದೆ ಅರ್ಥ ಆಯ್ತಾ ಹೌದು ಸೊ ಇಲ್ಲಿ ಏನು ಅಂದ್ರೆ ಗೋವಿಂದ ರಾಜು ವರ್ಸಸ್ ಜ್ಯೋತಿ ಗಣೇಶ್ ವರ್ಸಸ್ ಕಾಂಗ್ರೆಸ್ ಅಂತ ಫೈಟ್ ಇದೆ ತ್ರಿಕೋನ ಸ್ಪರ್ಧೆ ಗೆದ್ರು ಐದ್ ಸಾವಿರ ಓಟ್ ಇಲ್ಲಿ ಬಟ್ ಸದ್ಯಕ್ಕೆ ಜ್ಯೋತಿ ಏನ್ ಚೊಗಡು ಶಿವಣ್ಣ ಅವರು ಮೊದ್ಲಿಗಿಂತ ಒಂದ್ ಸ್ವಲ್ಪ ಆ ಅಬ್ಬರ ಆರ್ ಭಟ್ಟ ಕಡಾಗಿದೆ ಸ್ವಲ್ಪ ಆಗ್ಲಿ ಕ್ರಿಕೆಟ್ ಮಿಸ್ ಆಗಿದೆಯಲ್ಲ ಮತ್ತಷ್ಟೊಂದ್ ಫೋರ್ಸ್ ಕರ್ಕೊಂಡು ಹೋಗಾಕಲ್ಲ ಸಿಟ್ಟಿಂಗ್ ಮೇಲೆ ಜ್ಯೋತಿ ಗಣೇಶ್ ಜ್ಯೋತಿ ಗಣೇಶ ಅವ್ರ ತಂದೆ ಬೇರೆ ರಿಟೈರ್ಡ್ ಆಗ್ತಾವ್ರೆ ನೆಕ್ಸ್ಟ್ ಚಲೋ ರಾಜಕಾರಣ ಘೋಷಣೆ ಮಾಡ್ಬಟ್ಟವ್ರೆ ಹೀಗಾಗಿ ಜ್ಯೋತಿ ಗಣೇಶ ಮಿಸ್ ಮಾಡೋ ಡೌಟ್ ಟು ಆದ್ರೆ ಅವ್ರ ತಂದೆ ಹೇಳಿಕೆ ಇತ್ತಲಾ ಬಸವರಾಗಿದ್ದು ಹ್ಮ್ ಅದ್ ಮುಳುವಾದ್ರು ಆಗ್ಬೋದುರಿ ಈ ಹೇಳಕ್ ಆಗಲ್ಲ ಈ ಬಿಜೆಪಿ ಅವರವರಲ್ಲ ಯಾವಾಗ ಯಾವ ಸೆಟ್ ನ ಎಲ್ ತಿರ್ಕೋತಾರೋ ಗೊತ್ತಿಲ್ಲ ಆಯ್ಕೋಂಡವ್ರು ಅಡ್ಜಸ್ಟ್ಮೆಂಟ್ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಇಲ್ಲ ಈ ಸಲ ಅಂತ ಹೇಳಿ ಅಂದ್ಬಿಟ್ಟು ಅಲ್ಲ ಇದೆ ಬಸವರಾಜ್ ಏನು ಅಂತಂದ್ರೆ ಮಾತಾಡ್ಬಿಡ್ತಾರೆ ಅವ್ರ ಹಿಂಗೆ ಅಂತೇನಿಲ್ಲ ಸೊ ಸದ್ಯಕ್ಕೆ ತುಮಕೂರು ನಗರ ಬಿಜೆಪಿ ಜ್ಯೋತಿ ಗಣೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಟ್ರಯಾಂಗಲ್ ಇದ್ರು ಸಹ ಬಿಜೆಪಿ ಅಲ್ಪ ಮಾಡಿ ಇಲ್ಲಿ ಕಾಯ್ದುಕೊಂಡಿದ್ದಾರೆ ಮಧ್ಯ ಕ್ಷೇತ್ರ ತಗೊಂಬೇಕಾರೆ ಅನಸ್ತಾ ಇತ್ತು ಇದು ನಮ್ಗೆ ಆರೋಗ್ಯಕ್ಕೆ ಯಾವ ತರದ್ದು ಅಡೆತಡೆ ಆಗಲ್ಲ ಅಂತ ಯಾಕಂದ್ರೆ ಎಲ್ಲಾ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಕಳಿಗೂ ಕೊಡ್ತಾ ಇದ್ದೀನಿ ನಾನು ತೊಗೊತಾ ಇದ್ದೀನಿ ನಾಲ್ಕು ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ